ವಿವರ್ಸ್ ಇವತ್ತು ನಾನು ಕಸ್ಟರ್ಡ್ ಆಪಲ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿ ರೆಸಿಪಿ ಇದು ಹಣ್ಣಾಗಿರುವಂಥದ್ದು ತಗೋಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿ ಫುಡ್ ಆಲ್ಸೋ ನೋಡಿ ಈ ಥರ ಹಣ್ಣಾಗಿರ್ಬೇಕು ಇದು ನೋಡಿ ಹೀಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಆ ಥರದ್ದು ಈಗ ಇದನ್ನು ಮಿಲ್ಕ್ ಶೇಕ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಇದು ಇದನ್ನು ಮಾಡ್ಕೋದು ನೋಡಿ ದಿಂಡು ತೆಗೆದ್ಬಿಟ್ಟು ಇದನ್ನು ಜಾರೊಳಕ್ಕೆ ಹಾಕೋಬೇಕು ಇದನ್ನೆಲ್ಲ ಸ್ಪೂನಲ್ಲಿ ತೆಗೆದ್ರೆ ಬರುತ್ತೆ ಅದೇನೆ ನೋಡಿ ಈ ಥರ ಎಲ್ಲನ ಜಾರೊಳಕ್ಕೆ ಹಾಕೋತೀನಿ ಫಸ್ಟು ಇದನ್ನು ಸ್ವಲ್ಪ ಮಿಲ್ಕ್ ಹಾಕಿ ಚಿಲ್ಡಾಗಿರಬೇಕು ಮಿಲ್ಕು ಮಿಲ್ಕ್ ಮಾಡ್ಕೊ ಹಾಕ್ಬಿಟ್ಟು ಸ್ವಲ್ಪ ಕ್ರಶ್ ಮಾಡ್ಕೋಬೇಕು ಇದನ್ನು ನೋಡಿ ಇಷ್ಟೇ ಸಾಕು ಒಂದು ಎರಡು ಸೆಕೆಂಡ್ ಮಾಡಿಕೊಂಡ್ರೆ ಸಾಕು ಎಲ್ಲ ಬೀಜದಿಂದ ಇದು ಬಂದ್ಬಿಡುತ್ತೆ ಎಲ್ಲ ಒಂದು ಎರಡು ಸೆಕೆಂಡ್ ನೋಡಿ ಎಷ್ಟು ಗಟ್ಟಿ ಆಯ್ತು ಇದೆಲ್ಲ ಹಣ್ಣಿಂದು ತಿರುಳೆಲ್ಲ ಈಚೆ ಬಂದ್ಬಿಡುತ್ತೆ ಈಗ ಇದನ್ನು ಈ ಸೋಸು ಅಂತ ಜಾಗ್ರಿ ತೊಗೊಂಡು ಇದನ್ನೆಲ್ಲ ಸೋಸ್ಕೋಬೇಕು ನೋಡಿ ಎಲ್ಲ ಈಚೆ ಬಂತು ನೋಡಿ ಇದೆಲ್ಲ ಮತ್ತೆ ಸ್ವಲ್ಪ ಮಿಲ್ಕ್ ಹಾಕಿದ್ರೆ ಈ ರಸದ ಹಣ್ಣಿನ ರಸ ಎಲ್ಲ ಕೆಳಗೆ ಬರುತ್ತೆ ಸ್ವಲ್ಪ ಮಿಕ್ ಹಾಲು ಹಾಕ್ಕೊಂಡು ಸ್ವಲ್ಪ ಹಣ್ಣಿಂದು ರಸ ಎಲ್ಲ ತಕ್ಕೋಬೇಕಿದ್ರೆ ಈಗ ಇದೆಲ್ಲ ಸೋಸ್ಕೊಂಡಿದ್ದೀವಲ್ಲ ಇದು ಕಸ್ಟರ್ಡ್ ಆಪಲ್ದು ಇದೆಲ್ಲ ಹಣ್ಣಿನ ತಿರುಳೆಲ್ಲ ಈಗ ಮತ್ತೆ ನಾವು ಜಾರೊಳಕ್ಕೆ ಹಾಕೋಬೇಕು ಶುಗರ್ ಬೇಕೋ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾನು ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದು ಶುಗರ್ ಎಲ್ಲ ಈಕ್ವಲ್ ಆಗಿ ಮಿಕ್ಸ್ ಆಗೋ ಥರ ಒಂದ್ಸಲ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಇದು ಈಗ ಎಲ್ಲ ಸಕ್ಕರೆನೂ ಚೆನ್ನಾಗಿ ಈಕ್ವಲ್ ಆಗಿ ಹರಡ ಎಲ್ಲ ಈಕ್ವಲ್ ಆಗಿ ಕರಗಿರುತ್ತೆ ಶುಗರು ಈಗ ಇದನ್ನು ಗ್ಲಾಸ್ಗೆ ಹಾಕ್ತೀನಿ ನೋಡಿ ಜ್ಯೂಸ್ ಗ್ಲಾಸ್ಗೆ ಇಟ್ಸ್ ರೆಡಿ ಕಸ್ಟರ್ಡ್ ಆಪಲ್ ಮಿಲ್ಕ್ ಶೇಕ್ ಈಸ್ ರೆಡಿ ಟು ಡ್ರಿಂಕ್ ಬೇಕಾದರೆ ನಾವು ಈ ಮಿಲ್ಕ್ ಶೇಕ್ನ ಐಸ್ ಕ್ರೀಮ್ ಜೊತೆಗೆ ಬೇಕಾದ್ರೂ ನಾವು ಸರ್ವ್ ಮಾಡ್ಬೋದು ನಾನು ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ಕಲರ್ಫುಲ್ ಐಸ್ ಕ್ರೀಮ್